ಕರ್ನಾಟಕ ಆವಾಗ ಮೈಸೂರು ರಾಜ್ಯ ಅಂತಿತ್ತು, ಮೈಸೂರು ಪ್ರಾಂತ್ಯ ಅಂತಿತ್ತು, ಮೈಸೂರು ಸಂಸ್ಥಾನ ಅಂತಿತ್ತು, ಮೈಸೂರು ಸಂಸ್ಥಾನದ ಮೈಸೂರು ಪ್ರಾಂತ್ಯದ ಮೈಸೂರು ಪತ್ರಕರ್ತರ ಸಂಘ ಅಂತೇಳಿ ಶುರು ಮಾಡಿ ಆಮೇಲೆ ಅದು ಕೆ ಡಬ್ಲ್ಯೂ ಜಿ ಅಂತ 1962 ಕೆ ಡಬ್ಲ್ಯೂ ಜಿ ಅಂತ ಆಗಿ. ಹಾಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೂಲ ಯಾವುದಪ್ಪ ಅಂತಂದ್ರೆ ಮೈಸೂರು ಪತ್ರಕರ್ತರ ಸಂಘ, ಅದರ ಸ್ಥಾಪಕರು ಡಿ ವಿ ಜಿ ಅವರು. ಹಾಗಾಗಿ ಈಗಾಗಲೇ ನಾವು ಕಳೆದ ಫೆಬ್ರವರಿ ತಿಂಗಳಲ್ಲಿ ನಾವು ಇದನ್ನ ಮಾಡಿದ್ವಿ, ನಮ್ಮ ಸಂಘದ ಸ್ಥಾಪನಾ ದಿನಾಚರಣೆಯನ್ನು ಮಾಡಿದ್ವಿ. ಇವತ್ತು ಡಿ ವಿ ಜಿ ಅವರು ಅವರ ಜಯಂತಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಡಿ ವಿ ಜಿ ಅವರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಂತೂ ಮಾಡಲೇಬೇಕು. ಈಗಾಗಲೇ ಚಂದ್ರು ಹೇಳಿದ ರೀತಿಯಲ್ಲಿ ಇದನ್ನು ಮುಂದಿನ ಇದರಿಂದ ಎಲ್ಲ ಕಾರ್ಯಕ್ರಮ ಇವತ್ತು 3 ತಾಲೂಕುಗಳಲ್ಲಿ ಆಗ್ತಾ ಇದೆ, ಉಳಿದ ಇನ್ನೆರಡು ತಾಲೂಕಲ್ಲೂ ಕೂಡ ಇದನ್ನು ಪ್ರತಿ ಇದರಲ್ಲೂ ಮಾಡಬೇಕು ಅಂತ. ಯಾಕೆಂತಂದರೆ ಕೋಲಾರ ಜಿಲ್ಲೆಯವರು, ಡಿ ವಿ ಜಿ ಅವರು ಕೋಲಾರ ಜಿಲ್ಲೆಯವರು, ಕೋಲಾರ ದೇವನಹಳ್ಳಿಯವರು ತಂದೆ ತಾಯಿಯ ಇದಾದರೂ ಕೂಡ, ತಂದೆಯವರ ಪೂರ್ವಜರ ಇದಾದರೂ ಕೂಡ ಹುಟ್ಟಿದ್ದು ಮುಳಬಾಗಿಲಲ್ಲಿ. ಹಾಗಾಗಿ 1887 ಮಾರ್ಚ್ 17ನೇ ತಾರೀಕು ಇದ್ದಂಥ ಡಿ ವಿ ಜಿ ಅವರು 1975ರವರೆಗೂ ಕೂಡ ಅವರ ಅಮೋಘವಾದಂಥ ಜೀವನದ ಇದನ್ನು ಮಾರ್ಗದರ್ಶನವನ್ನು ಈ ಸಮಾಜಕ್ಕೆ ಮಾಡಿದ್ದಾರೆ. ಅವರ ಮಂಕುತಿಮ್ಮ ಕಗ್ಗ ಅನ್ನುವಂಥದ್ದನ್ನು ಆಧುನಿಕ ಭಗವದ್ಗೀತೆ ಅಂತಲೇ ಹೇಳ್ತಾರೆ. ಭಗವದ್ಗೀತೆಯನ್ನು ಓದಿದರೆ ಬದುಕಿನ ಎಲ್ಲ ಸಾರವೂ ಸಿಗುತ್ತೆ, ಭಗವದ್ಗೀತೆಯನ್ನು ಓದಿದ್ರೆ ಬದುಕಿನ ಎಲ್ಲ ಇದನ್ನು ಸವಾಲುಗಳನ್ನು ಎದುರಿಸ್ಬೋದು ಅಂತ. ಅದೇ ರೀತಿಯಲ್ಲಿ ಅದಕ್ಕೆ ಭಗವದ್ಗೀತೆಗೆ ಈಕ್ವಲೆಂಟ್ ಆಗಿ ಅದನ್ನು ಒಂದೊಂದು ಕನ್ನಡದಲ್ಲಿ ಒಂದನ್ನು ಮಾಡಿದ್ದಾರೆ ಅಂತಂದರೆ ಅದು ಮಂಕುತಿಮ್ಮನ ಕಗ್ಗ. ಅದರಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾವಾಗಲೂ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳಲ್ಲಿ ಹೋಗುವಾಗ ನೋಡಿರ್ತೀವಿ, ಇರುವುದೆಲ್ಲ ಬಿಟ್ಟು ಇಲ್ಲದನ್ನು ಇರೋದನ್ನು ನಾವು ಬಿಟ್ಬಿಟ್ಟು ಇಲ್ಲದೇ ಇರೋದನ್ನು ಯಾಕೆ ಯೋಚನೆ ಮಾಡ್ತೀಯಾ ಅಂತನ್ಬಿಟ್ಟು, ಇರೋ ಭಾಗ್ಯ ಇರೋದು ನಮಗೇನಿದೆ ಅದನ್ನ ಭಾಗ್ಯ, ಆ ಭಾಗ್ಯ ಇರೋ ಭಾಗ್ಯವ ಬಿಟ್ಟು ಇದು ಮಾಡೋಂಥದ್ದು, ಅದನ್ನು ಇರೋವಂಥ ಭಾಗ್ಯವನ್ನು ನೀವು ನೋಡ್ಕೊಳ್ಳಿ. ನಮಗೇನು ಸಿಕ್ಕಿದೆ ಇವತ್ತು ನಮ್ಮ ಕಂಪ್ಯಾರಿಷನ್ ಯಾವ ಥರ, ನಮ್ಮ ಜೀವನದಲ್ಲಿ ಯಾವ ಥರ ಒಂದು ಇದು ಸಿಗಬೇಕು, ಸ್ಯಾಚುರೇಷನ್ನು ನಮಗೊಂದು ತೃಪ್ತಿ ಸಿಗಬೇಕು ಅಂತಂದರೆ ನಮಗೆ ನಾವು ಚೆನ್ನಾಗಿದ್ದೀವಪ್ಪ ಅನ್ನುವಂಥ ಒಂದು ಭಾವನೆ ಬರಬೇಕು. ನಾವು ಏನು ಮಾಡ್ತೀವಿ, ಬೇರೆ ಯಾರನ್ನೋ ನಮ್ಮ ಇವ್ರನ್ನ ಬಿಲಿಯನರ್ಗಳನ್ನ ಹೋಲಿಸ್ಕೊತೀವಿ, ಅವ್ರು ಹಂಗಿದ್ದಾರೆ ನಾವು ಹಿಂಗಿದ್ದೀವಿ ಅಂತ. ನಮಗಿಂತ ಕೆಳಗಡೆ ಇರೋರು ಹೆಂಗಿದ್ದಾರೆ, ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಿ, ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅನ್ನೋವಂಥದ್ದನ್ನು ಅದನ್ನೇ ಅದರ ತಿರುಳು ತುಂಬ ಗುಂಡಪ್ಪನವ್ರು ಹೇಳಿದ್ರು. ಏನಿದೆ ನನಗೆ ಅದರಲ್ಲಿ ತೃಪ್ತಿ ಪಡು, ನಾನು ಬೇರೆಯವ್ರಿಗಿಂತ ನನಗಿಂತ ಬಡತನದಲ್ಲಿರೋರ್ಗಿಂತ ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನು ಇದು ಮಾಡು. ನಿನಗಿಲ್ಲ ಲಭ್ಯ ಇಲ್ಲದೆ ಇರೋದು ಸಿಗೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಕಾಯಿಲೆ ಬರುತ್ತೆ, ಕಸಲೆ ಬರುತ್ತೆ, ಎಲ್ಲ ಬರುತ್ತೆ ಜೀವನದಲ್ಲಿ, ತೃಪ್ತಿ ಅನ್ನೋದು ಸಿಗೋದಿಲ್ಲ ಅಂತ. ಅದೊಂದು ಸೂತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವೆಲ್ಲ ಕೂಡ ಯಶಸ್ವಿ ಆಗ್ತೀವಿ. ಇನ್ನೊಂದು ಅವರು ರಾಜಕೀಯವಾಗಲೂ ಕೂಡ ಹಾಸ್ಯಕ್ಕೆ ಡಿ ವಿ ಗುಂಡಪ್ಪನವ್ರು ಮತ್ತೊಂದು ಹೆಸರು, ಹಾಸ್ಯ ಅಂತಂದರೆ ಇದರಲ್ಲಿ ಅವರು ಬದುಕಿನಲ್ಲಿ ಎಷ್ಟೇ ನೋವುಗಳನ್ನು ಅನುಭವಿಸಿದ್ರು ಕೂಡ ಅವರು ಹಾಸ್ಯದ ವಿಚಾರದಲ್ಲಿ ಅವರು ಅಷ್ಟೇ ಇದರಲ್ಲಿದ್ದರು. ಈಗಾಗಲೇ ಹೇಳಿದ್ರು ಭಾಗೀರಥಮ್ಮನವ್ರು ಬರೀ ಎರಡೇ ಸೀರೆ ಇಟ್ಕೊಂಡು ಮದುವೆಗೆ ಹೋಗ್ಲಿಕ್ಕೆ ಒಂದು ಸೀರೆ ಉಟ್ಕೊಂಡಿದ್ದೀನಿ, ನಾನು ಒಣಗಾಕಿದ್ದೀನಿ, ಎಲ್ಲಿ ಯಾವ ಥರ ನಾನು ಮದುವೆಗೆ ಹೋಗಲಿ ಅಂತ ಕೇಳಿದ್ರು ಅಂತ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಅವ್ರಿಗೆ ಬಂದಂಥ ಪ್ರಶಸ್ತಿಗಳನ್ನು ಯಾವತ್ತೂ ಕೂಡ ಚೆಕ್ಗಳನ್ನ ಬಳಸ್ತಾ ಇಲ್ಲ ವೈಯಕ್ತಿಕವಾಗಿ. ಏನಾದರೂ ಬಳಸಿದರೆ ಅದು ಗೋಕುಲೆ ಸಂಸ್ಥೆಗೆ ಇದಕ್ಕೆ ಕೊಟ್ಟು, ಗೋಕುಲೆ ವಿಚಾರ ಇದೇನಿದೆ ಅದನ್ನು ವಿಚಾರ ವೇದಿಕೆ ಅಂತ ಏನಿದೆ ಅದಕ್ಕೆ ಗೋಕುಲೆ ಸಂಸ್ಥೆ ಕೊಟ್ಟು ಮಾಡ್ತಾ ಇದ್ದಂಥವ್ರು ತಮ್ಮ ಬದುಕುಗೋಸ್ಕರ ಯಾವತ್ತೂ ಬಳಸದೇ ಇರೋಂಥ. ಇನ್ನೇನು ಚುನಾವಣೆಗಳು ಬರ್ತಾ ಇದ್ದೀವಿ, ನಾವೆಲ್ಲ ಚುನಾವಣೆ ಇದರಲ್ಲಿದ್ದೀವಿ. ಅವರು ಒಂದು ಮಾತು ಹೇಳ್ತಾರೆ, ಈಗಿನ ರಾಜಕಾರಣಿಗಳಿಗೆ ಎಲ್ರಿಗೂ ಇದಾಗುವಂಥದ್ದು, ಅನ್ನಕ್ಕೋಸ್ಕರ ಅನ್ನ ಹೊಟ್ಟೆಪಾಡು ಅಂದರೆ ಅವರ ಭಾಷೆಯಲ್ಲಿ ಹೇಳೋದು, ಹೊಟ್ಟೆಪಾಡಿಗೋಸ್ಕರ ಬೇರೆ ನೋಡ್ಕೋ, ಬೇರೆ ವೃತ್ತಿ ನೋಡ್ಕೋ, ಜನರ ಸೇವೆಗೋಸ್ಕರ, ಸಮಾಜದ ಸೇವೆಗೋಸ್ಕರ ಈ ರಾಜಕೀಯ ಮಾಡುವಂಥದ್ದೇ ನಿಜವಾದ ರಾಜಕಾರಣಿ ಅಂತ ಹೇಳ್ತಾರೆ. ಇವತ್ತು ಎಷ್ಟರ ಮಟ್ಟಿಗೆ ಜನರ ಸೇವೆ ಮಾಡೋಂಥ ರಾಜಕಾರಣಿಗಳಿದ್ದಾರೆ, ಹೊಟ್ಟೆಪಾಡಿಗೆ ಬಂದಿರೋಂಥವರೇ ರಾಜಕಾರಣಿಗಳೇ ಜಾಸ್ತಿ. ಇನ್ನೇನು ಎಲೆಕ್ಷನ್ನಲ್ಲಿ ಶುರುವಾಗುತ್ತೆ, ಹಾಗಾಗಿ ಇವತ್ತಿನ ಈ ಒಂದು ಕಾಲಘಟ್ಟಕ್ಕೆ ಇವತ್ತಿನ ಚುನಾವಣಾ ಸಂದರ್ಭದಲ್ಲೂ ಕೂಡ ಡಿ ವಿ ಜಿ ಅವರ ಮಾರ್ಗದರ್ಶನ ಕೊಡದೇ ಇರೋಂಥ ಕ್ಷೇತ್ರನೇ ಇಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ಅವರ ಮಾರ್ಗದರ್ಶನ ಸಿಕ್ಕಿದೆ, ಅವರಿಂದ ಮಾರ್ಗದರ್ಶನ ಸಿಗಿದೆ. ಕನಿಷ್ಠ ನಮ್ಮ ಯುವ ಪತ್ರಕರ್ತರಿಗೆ ಚಂದ್ರು ಹೇಳಿದ್ರು, ಬುಕ್ಸ್ ಓದಿ ಅಂತ, ಮೇಲ್ಗಡೆ ಇಟ್ಟಿದ್ದೀವಿ, ಬುಕ್ಸ್ ಇದೆ, ಡಿ ವಿ ಗುಂಡಪ್ಪನವ್ರದ್ದು ಇದೆ, ಎಲ್ಲ ಪತ್ರಿಕೋದ್ಯಮಕ್ಕೆ ಅನುಕೂಲ ಆಗೋಂಥದ್ದಿದೆ, ಹೊಸದಾಗಿ ಬಂದಿರೋಂಥವ್ರು ಕೂತ್ಕೊಂಡಲ್ಲಿ ಯಾವಾಗಲೂ ಬಿಡುವಾಗಿದ್ದ ಕೂತ್ಕೊಂಡು ಓದಿ ಅಂತ ಹೇಳ್ತಾ ಡಿ ವಿ ಜಿ ಅವರ ಹಾದಿಯಲ್ಲಿ ನಾವು ಪೂರ್ತಿ 100% ಹೋಗೋಕ್ಕಾಗೋದಿಲ್ಲ. ನಮ್ಮ ವೆಂಕಿ ಹೇಳಿದ್ರು ಈ ಥರ ಪತ್ರಿಕೋದ್ಯಮದ ಬಗ್ಗೆನೇ ಆತಂಕ ಉಂಟಾಗಿದೆ ಅಂತ. ವ್ಯವಸ್ಥೆ ಆಗ್ತಾ ಇರುತ್ತೆ, ವ್ಯವಸ್ಥೆ ಮಧ್ಯದಲ್ಲಿ ಒಂದು ಜನ ನಾವು ಏನು ಎದುರ್ತೀವೋ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಬೆಂಕಿ ಏನು ಆತಂಕ ಪಡೋದು ಬೇಡ, ಇದಾಗಲಿ ಎಲ್ಲ ವ್ಯವಸ್ಥೆಯಲ್ಲಿ ಇದ್ದೇ ಇರುತ್ತೆ, ಎಲ್ಲ ಕೂಡ ಇದ್ದೇ ಇರುತ್ತೆ ವ್ಯವಸ್ಥೆಯಲ್ಲಿ. 5 ಬೆರಳುಗಳು ಯಾವ ಥರ ಸಮಾನವಾಗಿರೋದಿಲ್ಲ ಆ ಥರದಲ್ಲಿ ಇರುತ್ತೆ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಪ್ರತಿ ವರ್ಷ ಈ ಡಿ ವಿ ಜಿ ಅವರ ಜಯಂತಿಯನ್ನು ಆಚರಿಸೋಣ, ಅವರ ಆದರ್ಶದಲ್ಲಿ ಕನಿಷ್ಠ ನೆನೆಸ್ಕೊಳ್ಳೋಣ, ಅವ್ರನ್ನ ನೆನೆಸ್ಕೊಳ್ಳೋಂಥ ಕೆಲಸ ಆದರೂ ಮಾಡೋಣ. ಅವ್ರ ಹಾದಿಯಲ್ಲಿ ನಡೀತೀವೋ ಇಲ್ಲ ಗೊತ್ತಿಲ್ಲ ನಮಗೆ, ನಮ್ಮ ಕೈಲಿ ಆಗತ್ತೋ ನಡೀತೀವೋ ಇಲ್ಲವೋ ನಾವು ಆತ್ಮಘಾತಕತನ ಹೇಳೋದು ಬೇಡ, ಆದರೆ ಕನಿಷ್ಠ ಅವ್ರು ನೆನೆಸ್ಕೊಳ್ಳೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಒಂದು ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.